ಮೋದಿ ಇರಲಿ ಯಾರೇ ಇರಲಿ ಸರ್, ಯಾರು ಬಂದ್ರೆ ಏನು ಮಾಡೋದಿದೆ ಸರ್? ಅದು ನಮ್ಮ ಪಬ್ಲಿಕ್ ಯಾವಾಗ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮಗೆ ಎಲ್ಲ ಲಾಸ್ಟ್ ದಿನ ದೊಡ್ಡವ್ರಿಗೆ ಏನು ತೊಂದರೆ ಇಲ್ಲ ಸರ್. ಏನು ಈಗ ಸರ್ಕಾರ ಸರಿಯಿಲ್ಲ ಸರ್, ಬೇರೆ ಬಂದರೆ ನಮಗೆ ಏನಾದರೂ ಪ್ರಾಫಿಟ್ ಆಗುತ್ತೆ ನೋಡೋಣ. ಈಗ ಮೋದಿಯಿಂದ ಏನು ತೊಂದರೆ ಇಲ್ಲ ಸರ್, ಇಲ್ಲ ನೇಣಕ್ಕೊಂಡು ಸತ್ತೋಗ್ಬಿಡ್ಬೇಕು ಆ ಥರ ಪರಿಸ್ಥಿತಿಗೆ ಬಂದಿದ್ದೀವಿ. ನಷ್ಟ ನಮಗೆ ಇನ್ಯಾರಿಗಲ್ಲ, ಬಟ್ ಯಾರಿಗೆ ಅಲ್ಲಣ ಏನು ಮಾಡೋಣ ಅಂತ ನಮಗಂತೂ ಗೊತ್ತಿಲ್ಲ. ಯಾರಿಗೂ ಓಟ್ ಹಾಕಲ್ಲ, ನಮಗೆ ಬೇಡ ಬೇಡ, ಈ ಸರ್ಕಾರಗಳು ನಡೆಸೋದು ಬೇಡ, ಅವ್ರ ಸಪೋರ್ಟ್ಗಳು ಬೇಡ, ನಮ್ಗೆ ಯಾವುದು ಬೇಡ. ಹಾಯ್ ಎಲ್ಲ, ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಈ ವಿಡಿಯೋ ನೋಡುವ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಕಡೆವರೆಗೂ ನೋಡಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಬಟ್ ಯಾರಿಗೆ ಅಲ್ಲಣ ಏನು ಮಾಡೋಣ ಅಂತ ನಮಗಂತೂ ಗೊತ್ತಿಲ್ಲ. ಮಾಡೋದು ಅಂತ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ, ಬಟ್ ಏನು ಕಡಿಮೆ ಆಗೋಂಗೆ ಅಂತ ಇಲ್ಲ. ನಮಗೆ ನಮ್ಮ ಜೀವನಕ್ಕೆ ತುಂಬಾ ಕಷ್ಟ ಆಗ್ತದೆ, ಎಲ್ಲ ಯಾರ ಹತ್ರ ಹೇಳೋಕ್ಕಾಗತ್ತೆ? ಇಲ್ಲಿ ಗೌರ್ಮೆಂಟ್ ಅರ್ಥ ಮಾಡ್ಕೊಬೇಕು. ಆಟೋದವ್ರನ್ನ ಗ್ಯಾಸು ಜಾಸ್ತಿ ಯೂಸ್ ಮಾಡೋದು ಎಲ್ ಪಿ ಜಿ ಆಟೋದವರೇ, ಹಾಂ, ಅದನ್ನು ಬಿಟ್ಟು ಇನ್ಯಾರು ಜಾಸ್ತಿ ಯೂಸ್ ಮಾಡೋಲ್ಲ. ಆಟೋದವ್ರಿಗೆ ಎಷ್ಟು ಬಾಧೆ ಆಗುತ್ತೆ, ಅವರು ಏನು ಫ್ಯಾಮಿಲಿ ರನ್ ಮಾಡ್ತಾರೆ, ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ. ಬೇರೆ ಗ್ಯಾಸ್ ಅಂತ ಮಾತ್ರ ಇಲ್ಲ, ಊಟ ತಿನ್ನೋದ್ರಿಂದ ನೀರು ಕುಡಿಯೋದ್ರಿಂದ ಎಲ್ಲನೂ ರೇಟ್ ಜಾಸ್ತಿ ಆಗಿದೆ. ನಾವು ಯಾರಿಗೆ ಏನು ಹೇಳೋಣ, ಏನು ಮಾಡೋಣ ನಮ್ಗೆ ಗೊತ್ತಿಲ್ಲ. ಸ್ಟ್ರೈಕ್ ಮಾಡಿ ಏನು ಸುಖ, ಲಾಸ್ ನಷ್ಟ ನಮಗೆ ಇನ್ಯಾರಿಗಲ್ಲ. ಒಂದಿನ ಸ್ಟ್ರೈಕ್ ಮಾಡಿದ್ರೆ 500 ರೂಪಾಯಿ ಹೋದರೆ ಯಾರು ಕೊಡ್ತಾರೆ? ಇಲ್ಲಿ ನಮ್ಮ ಫ್ಯಾಮಿಲಿನ ಯಾರು ನೋಡ್ತಾರೆ? ರಸ್ತೆಗಳಂದರೆ ಇವಾಗ ಏನು ಹೇಳೋಕ್ಕಾಗಲ್ಲ, ಎಲ್ಲ ರಸ್ತೆಗಳು ರೆಡಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ. ಬಟ್ ರಸ್ತೆಗಳು ತುಂಬ ವರ್ಷಾಗಿದೆ, ಆದರೆ ಇವಾಗ ನೋಡಿ ಈ ಕಡೆ ಎಲ್ಲ ಕಾಂಕ್ರೀಟ್ ರೋಡ್ ಆಗ್ತಾ ಇದ್ದಾರೆ, ಅದು ಇವಾಗ ಏನು ಮಾತಾಡೋಕ್ಕಾಗಲ್ಲ ಸರ್. ಅವರು ನಾವು ಅವರಂತೂ ಹೇಳೋಕ್ಕಾಗಲ್ಲ, ಅವ್ರ ಕೆಳಗಿರೋರು ಕರೆಕ್ಟಾಗಿರ್ಬೇಕಲ್ಲ. ಇವಾಗ ನೀವು ಓನರ್ ಅಂದರೆ ಓನರ್ ಹತ್ರ ಮ್ಯಾನೇಜರ್ಗಳು ಕರೆಕ್ಟಾಗಿರಬೇಕು, ಓನರ್ ಮಾತ್ರ ಕರೆಕ್ಟಾಗಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಯಾರು ಡಿಸೈನ್ ಮಾಡೋಕ್ಕಾಗಲ್ಲ, ನಮ್ಮ ಒಬ್ಬಳಿಗೆ ಡಿಸೈನ್ ಮಾಡಬೇಕು. ನಮ್ಮ ವೈಯಕ್ತಿ ಬಗ್ಗೆ ಯಾವುದು ಅಷ್ಟೊಂದು ಕ್ಯಾಲ್ಕುಲೇಷನ್ ಇಲ್ಲ ಸರ್. ಅದು ನಮ್ಮ ಪಬ್ಲಿಕ್ ಯಾವಾಗ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ ಅದೇ ಎಲ್ಲ ನೋಡ್ಕೊಂಡು ಮಾಡಬೇಕು, ಯಾರಿಗೆ ಹೆಂಗೆ ಮಾಡಬೇಕು, ಸೌಕರ್ಯಕ್ಕೆ ಹೆಂಗೆ ಮಾಡಬೇಕು, ಬಡವ್ರಿಗೆ ಏನು ಮಾಡಬೇಕು, ಆಟೋದವ್ರಿಗೆ ಏನು ಮಾಡಬೇಕು, ವೈಟ್ ಬೋರ್ಡ್ ಕಾರ್ ಅವ್ರಿಗೆ ಏನು ಮಾಡಬೇಕು, ಎಲ್ಲೋ ಬೋರ್ಡ್ಗೆ ಏನು ಮಾಡಬೇಕು ಅಂತ ಅವರೇ ಯೋಚನೆ ಮಾಡಬೇಕು. ನಾವು ಅವ್ರಿಗೆ ಹೇಳೋಷ್ಟೆಲ್ಲ, ಇವಾಗ ಮೋದಿ ಅಂದರೆ ಮೋದಿಗೆ ನಾವು ಬುದ್ಧಿ ಹೇಳೋಂಗಿಲ್ಲ, ಅವರಿರೋ ಬುದ್ಧಿ ನಮ್ಮ ಎಲ್ಲರಿಗೂ ಹೇಳ್ಬೋದು, ಅಂಥವ್ರಿಗೆ ನಾವು ಬುದ್ಧಿ ಹೇಳೋಂಗಿಲ್ಲ. ಬಟ್ ಅವ್ರ ಕೆಳಗಿರೋರನ್ನ ಅವ್ರನ್ನ ಎಲ್ಲರೂ ನೋಡಿಕೊಂಡು ಮೀಟಿಂಗ್ ಮಾಡಿಕೊಂಡು ಏನು ಮಾಡಬೇಕು ಅವರೇ ಮಾಡಬೇಕು. ಏನು ಹೇಳೋಣ ಸರ್, ಅದು ಪೆಟ್ರೋಲ್ ರಸ್ತೆ ಜಾಸ್ತಿ ಇದೆ, ಡೀಸೆಲ್ದು ಜಾಸ್ತಿ ಇದೆ, ಗ್ಯಾಸ್ದು ಜಾಸ್ತಿ ಇದೆ, ನಮ್ಮದು ಮೀಟ್ರ್ ಜಾಸ್ತಿ ಇಲ್ವಾ, ನಮಗೆ ಜಾಸ್ತಿ ಇಲ್ವಾ, ಭಾಳ ತೊಂದರೆ ಇದೆ ನೋಡಿ. ಫಸ್ಟು 40 ರುಪೀಸ್ ಇತ್ತು, ವರ್ಕೌಟ್ ಹೋಯಿತು, ಇವಾಗ 60 ರುಪೀಸ್ ಆಯಿತು, ಇವಾಗ ನಮಗೆ ವರ್ಕೌಟ್ ಹೋಗೋದಿಲ್ಲ, ಭಾಳ ಅಫೆಕ್ಟ್ ಆಗ್ತದೆ. ಯಾಕೆಂದರೆ ಇದು 2 ವರ್ಷ ಆಯಿತು ಫುಲ್ಲು ಲಾಸ್ ಆಗಿದೆ. ಫಸ್ಟು ಲಾಕ್ಡೌನ್ ಬಂದೇ ಇಲ್ಲ, ಅಲ್ಲಿಂದ ಏನಿಲ್ಲ. ಅಯ್ಯೋ ರೋಡ್ ಸರಿಯಾಗಿಲ್ಲ ಸರ್, ಒಂದು ಗಂಟೆಗೆ ಅರ್ಧ ಗಂಟೆಗೆ ಯಾವುದನ್ನ ಆಕ್ಸಿಡೆಂಟ್ ಆಗ್ತಾಯಿದೆ. ನೈಟು ನಮಗೆ ದೊಡ್ಡವರು ಅಲ್ಲಿಂದ ಬಂದು ಮನೆಗೆ, ಅಲ್ಲಿ ಎಲ್ಲ ನೀರಿತ್ತು, ನೋಡಿಲ್ಲ, ಜಂಪ್ ಮಾಡಿ ಕೈ ಕಾಲು ಇದು ಆಗಿದೆ, ಫ್ರ್ಯಾಕ್ ಆಗಿದೆ. ಅವ್ನು ಬಂದೇ ತಸ ಅಲ್ಲಾರಿಗೆ ತೊಂದರೆ ಇದೆ. ನೋಡ್ ಬಂದಿಲ್ಲ 2000, ಅಲ್ಲಿಂದ ಫುಲ್ಲು ಲಾಸ್ ಇರೋದು. ಅವನಿಗೆ ಏನು ಚೆನ್ನಾಗಿದೆ ಗೊತ್ತಿಲ್ಲ, ನಮಗೆ ಎಲ್ಲ ಲಾಸ್ ಗೊತ್ತಿಲ್ಲ ಸರ್. ಇದು ಎಲೆಕ್ಷನ್ಗೆ ಮಿಷಿನ್ ಆದರೆ ಅವನೇನ ಬರೋದು, ಮುಂಚೆ ಅದು ಚೀಟಿ ಬಂದಿಲ್ಲ, ಅದು ಆದರೆ ಬೇರೆ ಅವರು ಬರ್ತದೆ. ಯಾಕೆಂದರೆ ಅದು ನಮಗೆ ಗೊತ್ತು, ಅಡ್ಜಸ್ಟ್ಮೆಂಟ್ ಏನೇನು ಮಾಡಿದ್ರೆ ಅಷ್ಟೇ. ದಿನನಿತ್ಯ ಚೇಂಜ್ ಆಗ್ತಾನೆ ಇರುತ್ತೆ, ತಿಂಗಳ ಚೇಂಜ್ ಆಗ್ತಾನೆ ಇರುತ್ತೆ. ಇವರು ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾನೆ ಇದೆ, ಮೀಟ್ರ್ ರೇಟ್ ಮಾತ್ರ 25 ರೂಪಾಯಿ ಜಾಸ್ತಿನೇ ಆಗಿಲ್ಲ, ಸುಮಾರು ವರ್ಷದಿಂದ 25 ರೂಪಾಯಲ್ಲೇ ಓಡ್ತಾ ಇದೆ ಮೀಟ್ರ್. ಬರೀ ಇವರು ಕಲೆಕ್ಷನ್ ಮಾಡ್ತಾರೆ, ಬರೀ ಅಡ್ಡ ಕಟ್ಕೊಂಡು, ಒಂದು ರೋಡು ನ್ಯಾಯವಾಗಿಲ್ಲ ಸರ್. ದಾಸರಲ್ಲಿ ಮರೇನಪಲ್ಲಿ ಚರ್ಚ್ ಆ ಕಡೆ ಅಲ್ಲಾದ್ರಿಂದ ಜಾಸ್ತಿ ಇದೆ ಸರ್. ದೊಡ್ಡವ್ರಿಗೇನು ತೊಂದರೆ ಇಲ್ಲ ಸರ್, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ಆಟೋ ಡ್ರೈವರ್ಸ್ಗೆ ಫುಲ್ ತೊಂದರೆ ಆಗ್ತಾಯಿದೆ ಸರ್. ಇದೆಲ್ಲ ಮೀಟರ್ ರೇಟು 25 ರುಪೀಸ್ ಮಿನಿಮಮ್, ಅದು ಓಲ್ಡ್ ರೇಟ್ ಇದೆ. ಗ್ಯಾಸ್ ರೇಟ್ ಅಪ್ಡೇಟ್ ಆಗ್ತಾ ಇದೆ, ಬಟ್ ಇದ್ದಲ್ಲಿ ಮೀಟರ್ ಅಪ್ಡೇಟ್ ಮಾಡ್ತಾ ಇಲ್ಲ, ಅದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ರೋಡು ಒಂದೊಂದು ಜಾಗ ನೋಡಿ, ಹೈವೇ ಈ ಥರ ಇದೆ, ತುಂಬ ರೋಡ್ ಕಟ್ಟಾಗಿದೆ, ಗಾಡಿ ಎಲ್ಲ ಫುಲ್ ಶೇಕ್ ಆಗುತ್ತೆ, ಕೆಲಸ ಎಲ್ಲ ಬಂದುಬಿಡುತ್ತೆ. ಎಲ್ಲ ಕಡೆ ಅದೇ ರೋಡ್ ಇದೆ, ಏನು ಮಾಡಬೇಕು ಗೊತ್ತಿಲ್ಲ.
ಏನು ಹೇಳಬೇಕು ಇವಾಗ ಏನು ನೋಡಿ ಸರ್, ಇದು ಗ್ಯಾಸ್ ರೇಟ್ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ನಮಗೆ. ಇದು ನಮಗೆ ಚಿಕ್ಕ ಇದು ಇದೆಲ್ಲ ಕೆಲಸನೇ ನಮಗೆ ತುಂಬ ಕಷ್ಟ ಆಗೋದು. ಚಿಕ್ಕ ಚಿಕ್ಕ ಕೆಲಸ ನೋಡಿ ಗ್ಯಾಸ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಇದು ಕಮ್ಮಿ ಆಗ್ತಾ ಇಲ್ಲ. ರೋಡ್ ನೋಡಿದರೆ ಅಲ್ಲಿ ಅಲ್ಲಿ ಅಷ್ಟು ಕನ್ಸ್ಟ್ರಕ್ಷನ್ ಇದೆ, ಯಾರೂ ಮಾಡಲ್ಲ. ಕಷ್ಟನೇ ಇದೆ ಸರ್, ಏನು ಹೇಳಬೇಕು. ನಮಗೆ ಸರ್ಕಾರ ಯಾರಾದರೂ ಇರಲಿ, ಬಟ್ ಈ ಸರ್ಕಾರ ಅಲ್ಲಿ ನಮಗೆ ಏನು ಪ್ರಾಫಿಟ್ ಆಗ್ತಾ ಇಲ್ಲ. ಬೇರೆ ಬಂದರೆ ನಮಗೆ ಏನಾದರೂ ಪ್ರಾಫಿಟ್ ಆಗುತ್ತೆ ನೋಡೋಣ. ನೋಡೋಣ, ಕಾಂಗ್ರೆಸ್ಗೆ ಇವಾಗ ತಿರ್ಗಾ ಚಾನ್ಸ್ ಕೊಡೋಣ ನೋಡಿ. ಯಾಕಂದರೆ ಫಸ್ಟೇ ಇವಾಗ ರೇಟ್ ಎಲ್ಲ ಚೆನ್ನಾಗಿತ್ತು, ಇವಾಗ ತುಂಬ ಜಾಸ್ತಿ ಆಗ್ತಾ ಇದೆ ಎಲ್ಲ. ಇದು ಸೆಟ್ ಆಗ್ತಾ ಇಲ್ಲ. ಅದಕ್ಕೆ ಏನು ಹೇಳಬೇಕು, ಸ್ವಲ್ಪ ಗ್ಯಾಸ್ ರೇಟ್ ಎಲ್ಲ ಕಮ್ಮಿ ಮಾಡಿ ಏನಾದರೂ ನಮಗೆ ಎಲ್ಲ ಪ್ರಾಫಿಟ್ ಏನಾದರೂ ಆಗತ್ತೆ. ಮೊದಲೇ ಥರ ಇದ್ದರೆ ಸ್ವಲ್ಪ ನಮಗೂ ಪ್ರಾಫಿಟ್ ಇರತ್ತೆ. ಏನು ಹೇಳೋದು ಸರ್, ತುಂಬ ಜೀವನ ಮಾಡೋದೇ ಕಷ್ಟ ಆಗ್ಬಿಡೈತೆ ಈಗ. ಯಾಕಂದರೆ ಈಗ ಎಲ್ಲಿಂದ ಎಲ್ಲಿಗೆ ಅಂದರೆ 80 ರೂಪಾಯಿ ಇದ್ದಿದ್ದು 90 ರೂಪಾಯಿ, 90 ರಿಂದ 95 ಆಯಿತು, ಈಗ ಅಲ್ಲೇ ಹತ್ತಿರ 100 ರೂಪಾಯಿ ಆಗಿದೆ. 100 ರೂಪಾಯಲ್ಲಿ ನಮ್ಮ ಮೈಲೇಜ್ ಬರೋದು 12 ಕಿಲೋಮೀಟ್ರ್ ಬರ್ತದೆ. ಅದರಲ್ಲಿ ಯಾವುದು ಮೇಂಟೈನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸರ್, ತುಂಬ ಕಷ್ಟ ಆಗಿದೆ. ಮಾತ್ರ ಈಗ ಬೆಳಗಿಂದ ಸಂಜೆಯಿಂದ ಹೊಡೆದ್ರು ನಮ್ಮಮ್ಮ ಅಂದರೆ 1,000 ರೂಪಾಯಿ ಮಾಡೋದು ಕಷ್ಟ ಇದೆ. ಅದರಲ್ಲಿ ಈಗ ಪೋರ್ಟರು ಇದೆಲ್ಲ ಮಾಡಿದ್ದಾರೆ, ಬಟ್ ಪೋರ್ಟ್ರದಲ್ಲೂ ಏನಾಯ್ತು ಅಂದರೆ ಅವ್ರಿಗೆ ಕಮಿಷನ್ ಕೊಡಬೇಕಾಗುತ್ತೆ. ಅದರೆಲ್ಲ ಕರೆಕ್ಟಾಗಿ ನಮ್ಗೆ ಸಿಗೋದು 700 ರೂಪಾಯಿ 800 ರೂಪಾಯಿ ಸಿಗೋದು ಹೆಚ್ಚು ಸರ್. ಈಗ ತುಂಬ ಕಷ್ಟ ಇದೆ ಈಗ. ಅಯ್ಯೋ ಹೇಳೋಕ್ಕಲ್ಲ ಸರ್, ತುಂಬ ನೋಡಿ. ಅಲ್ಲಿಂದ ಬಂದು ಈಗ ನಾವು ಕೆಆರ್ಪುರಮಿಂದ ಬಂದು 1 ಅವರ್ ಬರಬೇಕಲ್ಲ, 2 ಅವರ್ ಆಯಿತು ಸರ್. ಫುಲ್ಲು ಜಾಮ್ ಇದೆ, ರೋಡೆಲ್ಲ ದುರಸ್ತಿ ಇದೆ, ಹಳ್ಳ ಗುಂಡಿಗಳು ರೋಡ್ಗಳು ಫುಲ್ಲು. ಈಗ ಸೇತುವೆ ಏನೋ ಮಾಡ್ತಾಯಿದ್ರೆ ಬಟ್ ಯಾವುದು ಯೂಸ್ ಮಾಡ್ತಾ ಇಲ್ಲ, ತುಂಬ ಕಷ್ಟ ಇದೆ ಸರ್. ಸರ್ ಅವರು ಮಾಡ್ತಾಯಿದ್ರೆ ಬಟ್ ಇಲ್ಲಿ ಲೋಕಲ್ ಇವರು ಮಾಡ್ಬೇಕು ಸರ್, ಅಷ್ಟೇ, ಇನ್ನೇನಿಲ್ಲ. ಲೋಕಲ್ ಏನಿದ್ದಾರೆ ಈ ಸಿ ಎಮ್ ಅಲ್ಲಿ ರಾಜಕಾರಣಿಗಳು ಬೇರೆ ಆಗಲಿ, ಇಲ್ಲಿ ಆಯಾ ಡಿಪಾರ್ಟ್ಮೆಂಟವರು ಅಲ್ಲಿ ನೋಡಿ ಬಂದು ಮಾಡಬೇಕು. ಯಾಕಂದರೆ ಮೋದಿಯವ್ರು ಬಂದು ಇಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲಿ ಇವ್ರು ಬಿಟ್ಟಿದ ಮೇಲೆ ಇವ್ರು ಮಾಡಬೇಕು. ಈಗ ಸಿ ಎಮ್ ಇದ್ದಾರೆ, ಇನ್ನೊಬ್ರು ಯಾರು ಇದ್ದಾರೆ, ಅವರು ಇದೆಲ್ಲ ನೋಡಿ ರೋಡ್ಗಳು ಏನೇನು ಹಳ್ಳಗುಂಡಿ ಇದೆ, ಎಲ್ಲಿ ದುರಸ್ತಿ ಆಗ್ತಾ ಇದೆ ಅದೆಲ್ಲ ನೋಡಿ ಮಾಡಬೇಕು ಸರ್. ಹಂಗೆ ಮಾಡಿದ್ರೆ ಅನುಕೂಲ ಆಗುತ್ತೆ, ಎಲ್ಲರನ್ನೂ ಕೇರ್ ಹೆಂಗೆ ತೊಗೊಳಕಾಗುತ್ತೆ ಸರ್. ಈಗ ಮೋದಿಯಿಂದ ಏನು ತೊಂದರೆ ಇಲ್ಲ ಸರ್, ಮೋದಿ ಬಂದು ಇದಾಯಿತು ಅಂತಲ್ಲ ಸರ್, ಆಯಾ ಲೋಕಲ್ ಯಾರ್ಯಾರು ಇದ್ದಾರೆ ಅವ್ರು ನೋಡ್ಕೊಂಡ್ರೆ ಸಾಕು ಸರ್, ಅಷ್ಟೇ. ಅವ್ರು ಮೋದಿಯಿಂದ ಇದಾಗಿದೆ ಅಂತ ನಾವು ಹೇಳೋದಲ್ಲ, ಯಾವ ಈಗ ಅವ್ರಿಗೆ ಎಲ್ಲ ಅಧಿಕಾರ ಹಂಚಿದ ಮೇಕಾರೆ ಅವರು ನೋಡ್ಕೋಬೇಕು. ಆಯಾ ಏರಿಯಾ ಇರ್ತದೆ, ಆಯಾ ಕಾನ್ಸ್ಟಿಟ್ಯೂನ್ಸಿ ಇರ್ತದೆ, ಅವರು ಹೋಗಿ ಅಲ್ಲಿ ರೋಡ್ ಏನಾಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಅವರು ಅಲ್ಲಿ ಹೋಗಿ ನೋಡಿ ಇದು ಮಾಡಬೇಕು. ಸೊ ಎಲ್ಲರೂ ಬಂದು ಮೋದಿ ಅಲ್ಲಿಂದ ಬಂದೇ ಮಾಡಲ್ಲ, ಇಲ್ಲಿ ಲೋಕಲ್ಲವ್ರು ಯಾರಿದ್ದಾರೆ, ಯಾರು ಗೆದ್ದಿದ್ದಾರೆ ಅವ್ರು ಬಂದು ಅದೆಲ್ಲ ಮಾಡ್ಬೇಕು ಸರ್. ಆ್ಯಕ್ಚುಲಿ ಮಾಡಿದಾಗಲೇ ಜನಗಳವ್ರು ನೆಕ್ಸ್ಟ್ ಓಟ್ ಆಗೋಕ್ಕೆ ಈಸಿ ಆಗುತ್ತೆ ಸರ್. ಬೆಲೆ ಏರಿಕೆ ತುಂಬ ಜಾಸ್ತಿ ಆಗಿದೆ ಸರ್, ಕಷ್ಟ ಇದೆ ಜೀವನ ಮುಂದೆ. ಅದೇನೋ ಅದೆಲ್ಲ ಏನು ಹೇಳೋಕ್ಕಾಯ್ತಿಲ್ಲ ಸರ್, ಆ ಥರ ಪರಿಸ್ಥಿತಿ ಆಗಿದೆ. ಇಲ್ಲ ಏನಿಲ್ಲ, ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಮೀಟ್ರ್ ರೇಟು ರೇಸ್ ಮಾಡಿಲ್ಲ, ಆ ಗ್ಯಾಸ್ ರೇಟು ದಿನ ದಿನ ರೇಸ್ ಆಯಿತು. ಇನ್ನು ಏನು ಮಾಡಬೇಕು, ಬಾಡಿಗೆ ಕಟ್ಟಬೇಕಾ, ಸಂಸಾರ ನಡಬೇಕಾ, ಬಾಡಿಗೆಲ್ಲ ಏನು ಮಾಡಬೇಕು, ಏನು ಸರ್ಕಾರ ಏನು ಮಾಡ್ತಂದೋ ಗೊತ್ತಿಲ್ಲಪ್ಪ. ಏ ಎಲ್ಲ ನೋಡು ಕಚ್ಚಡ ಕಚ್ಚಡ ಇದೆ ರೋಡೆಲ್ಲ, ಹಾಂ ಟ್ರಾಫಿಕಲ್ಲಿ ಹೋಗಲ್ಲಂಟು ಈ ರೋಡೇ ಚೆನ್ನಾಗಿರಲ್ಲ, ಆ ಥರ ಇದೆ. ಅಯ್ಯೋ ಏನು ಮಾಡೋಕ್ಕಲ್ಲಪ್ಪ ಅವರು, ಮೋದಿ ಮೋದಿ ಅಂದರೆ ಏನು ಮಾಡಿದ್ರು ಮೋದಿ, ಏನು ಈಗ ಸರ್ಕಾರ ಸರಿಯಿಲ್ಲ ಸರ್. ಮನೇಲಿ ದುಡ್ಲಾರ್ದಂಗೆ ಗಾಡಿಗಳು ಇಟ್ಕೊಂಡು ನಾವೆಲ್ಲ ಡೀಸೆಲ್ ಹಾಕ್ಕೊಂಡು 98 ರೂಪಾಯಿ 100 ರೂಪಾಯಿ ಆಗಿದೆ ಡೀಸೆಲ್ಲು. ಯಾರು ರೆಸ್ಪಾನ್ಸಿಬಲ್ ಕೊಡ್ತಾರೋ, ಯಾರು ಹೊಣೆ ಕೊಡ್ತಾರೆ ಸರ್ಕಾರದವರಲ್ಲಿ. ಹಿಂಗೆ ಮಾಡ್ಕೊಂಡು ನಮಗೆಲ್ಲ 1 ರೂಪಾಯಿ 100 ರೂಪಾಯಿ ಬರೋಕ್ಕೆ ಕಷ್ಟ ಆಗಿದೆ. ಓಲಾ ಉಬರ್ ಮಾಡ್ಕೊಂಡು ನಾವು ಸಾಯ್ತಾ ಇದ್ರೆ ಡೀಸೆಲ್ 100 ರೂಪಾಯಿ ಐತೆ, ನಮಗೇನು ದುಡಿದೆ, ದುಡಿಯೋಕ್ಕೇನು ಸಿಗ್ತಾ ಇಲ್ಲ. 1 ರೂಪಾಯಿ 100 ರೂಪಾಯಿ 1 ರೂಪಾಯಿ ಕೈಗೆ ಸಿಗ್ತಾ ಇಲ್ಲ. ನಾವು ದುಡ್ದು ದುಡ್ದು ಹಾಳಾಗಿ ಈ ಕಾರ್ಗಳೇ ಬೇಡ ಅಂದ್ಕೊಂಡು ಎಲ್ಲ ನೇಣಕ್ಕೊಂಡು ಸತ್ತೋಗ್ಬಿಡ್ಬೇಕು ಆ ಥರ ಪರಿಸ್ಥಿತಿಗೆ ಬಂದಿದ್ದೀವಿ. 100 ರೂಪಾಯಿ ಸರ್ಕಾರ ಡೀಸೆಲ್ ಮಾಡಿದ್ರೆ ನಾವೆಲ್ಲಂತ ಬದುಕೋಣ ಹೇಳಿ, ಆ ಥರ ಪರಿಸ್ಥಿತಿಲಿದ್ದೀವಿ. ಗೌರ್ಮೆಂಟವ್ರು ಏನು ಮಾಡ್ತಾರೋ ಅವ್ರು ಹೊಣೆ ಐತೆ, ನಾವೇನು ಮಾಡೋಕ್ಕಾಗುತ್ತೆ. ಬೆಂಗಳೂರು ರಸ್ತೆಗಳು ನೋಡಿ ಸರ್, ನೋಡ್ತಾಯಿದ್ರಲ್ವ, ಆ ರೋಡ್ಗಳು ಫುಲ್ಲು ಜಾಮ್ ಆಗ್ತವೆ ಎಲ್ಲ ಎಲ್ಲ ಕಡೆ. ಅಲ್ಲಿಂದ ನಾಗವಾರದಿಂದ ಇಲ್ಲಿ ಬರೋದಕ್ಕೆ 1 ಅವರ್ ತೊಗೊಂಡೈತಿ ಇವಾಗ ಜಸ್ಟು. ಅಲ್ಲಿಂದ ಇವಾಗ ಬರೋದಕ್ಕೆ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಆಫ್ ಆಗುತ್ತೆ, ಡೀಸೆಲ್ ಹತ್ರ ಬಂದು ಇಲ್ಲಿ ಡೀಸೆಲ್ ಹಾಕ್ಸೋಕ್ಕೆ ಹಿಂಗೆ ಆಯ್ತಾರೆ. ಏನು ಮಾಡೋಣ ಹೇಳಿ ಸರ್. ಸರ್ ಇವಾಗ ಮೋದಿ ಇರಲಿ ಯಾರೇ ಇರಲಿ ಸರ್, ಯಾರು ಬಂದರೆ ಏನು ಮಾಡೋದೈತೆ ಸರ್? ಎಲ್ಲ ಸರ್ಕಾರಗಳು ಹಂಗೆ ಆಯ್ತಲ್ವ, ಒಬ್ಬರು ಯಾರೋ ನ್ಯಾಯವಾಗಿದ್ದರೆ ನಾವು ಏನೊಂದು ಸ್ವಲ್ಪ ಸಪೋರ್ಟ್ ಮಾಡೋದು ಎಲ್ಲರಿಗೂ, ಎಲ್ಲರೂ ಹಂಗೆ ಇದ್ದಾರೆ, ನಾವು ಯಾರಿಗಂತ ಸಪೋರ್ಟ್ ಮಾಡೋಣ ಹೇಳಿ. ನಾವು ಯಾರಿಗೂ ಓಟೇ ಹಾಕಲ್ಲ ಸರ್, ಯಾರಿಗೂ ಓಟೇ ಹಾಕಲ್ಲ. ನಮಗೆ ಬೇಡೇ ಬೇಡ ಈ ಸರ್ಕಾರಗಳು ನಡೆಸೋದು ಬೇಡ, ಅವ್ರ ಸಪೋರ್ಟ್ಗಳು ಬೇಡ, ನಮ್ಗೆ ಯಾವುದು ಬೇಡ. ಹೆಂಗೆ ಜೀವನ ಮಾಡ್ಕೊಂಡು ಹಂಗೆ ಹಿಂಗೆ ಅಯ್ಯೋ ಅಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ತಿಂತಾ ಇದ್ದೀವಿ ಸಾಕು. ಈ ಸರ್ಕಾರದ ಸಾವು ಕೈ ಸಾಕು, ಯಾರ್ದು ಸವಾಸನೆ ಬೇಡ ನಮಗೆ. ಏನು ಹೇಳಲ್ಲ ಸರ್, ಏನು ಹೇಳಿದ್ ಹೇಳಿ ನಮ್ಗೇನಂತ. ಒಂದು ನಮ್ಮ ಕಾರ್ಮಿಕ ಡ್ರೈವರ್ಗೆ ಡಿಪಾರ್ಟ್ಮೆಂಟಿಗೆ ಅವ್ರು ಏನೇನು ಸರ್ಕಾರದವ್ರು ಒಂದು ಮಾಡಿದ್ದೀನಿ ಅಂತ ತೋರಿಸ್ಬಿಡ್ಲಿ.
ನಾವು ಅವತ್ತೇ ಅಲ್ಲಿಂದ ನಾವು ಇದು ಮಾಡ್ಕೊಂಡ್ಬಿಡ್ತೀವಿ. ಅವ್ರು ಏನೂ ಮಾಡಿಲ್ಲ ನಮಗೆ, ಏನು ಮಾಡಿದಾರೆ ಅಂತ ತೋರಿಸಿ. ಯಡಿಯೂರಪ್ಪ ಬರಲಿ, ಯಾರೇ ಬರಲಿ, ಸಿದ್ದರಾಮಯ್ಯ ಬರಲಿ, ಯಾರು ಬಂದರೂ ಏನೂ ಮಾಡಿಲ್ಲ. ನಾವೇನು ಮಾಡೋಣ ಹೇಳಿ? ಅದೇ ಅಷ್ಟೇ ಅಲ್ವಾ ಸರ್, ಏನು ಮಾಡೋಣ ಹೇಳಿ? ನಾವು ಇವಾಗಲೂ ಹೊಟ್ಟೆ ಉರಿತದೆ, ಒಂದು ಗಾಡಿ ಓಡಿಸ್ಬೇಕಂದ್ರೂ ಹೊಟ್ಟೆ ಉರಿತದೆ. 98 ರೂಪಾಯಿ 100 ರೂಪಾಯಿ ಡೀಸೆಲ್ ಹಾಕೊಂಡು ನಾವು ಎಲ್ಲಿ ಅಂತ ದುಡ್ಡು ಏನಂತ ಮಾಡೋಣ ಹೇಳಿ? ಕಿಲೋಮೀಟ್ರಿಗೆ 100 ರೂಪಾಯಿ ಅಂದರೆ ಕಸ್ಟಮರೇ ಕೂತ್ಕೊಳ್ತಾ ಇಲ್ಲ ಇವಾಗ. ಸರ್ಕಾರಿ ಕಾಲೇಜು ಉಪನ್ಯಾಸಕ ವೃತ್ತಿಗೆ ರಾಜೀನಾಮೆ ಕೊಟ್ಟರು. ಗೌರ್ಮೆಂಟ್ಗಳು ಲೆಕ್ಚರ್ ಆಗಿದ್ದೆ, ಅದಕ್ಕೆ ರಿಸೈನ್ ಮಾಡಿದೆ. ರಿಸೈನ್ ಮಾಡಿ ಕೆ ಎಸ್ ಬರ್ದೆ ನಾನು. ಒಂದೇ ತಿಂಗಳು ಓದಿ ಕೆ ಎ ಎಸ್ ಪಾಸ್ ಮಾಡಿದ್ರು. ವ್ಯವಸ್ಥೆ ನೋಡ ನಾನು ಬೇಸರ ಆಗ್ತಿತ್ತು ಅಷ್ಟೇ, ವ್ಯವಸ್ಥೆ ಬದಲಾವಣೆ ಆಗ್ಬೇಕು. 106 ಜನ ಪಿ ಎಸ್ ಐ ಪಾಸ್ ಮಾಡಿದವರಿಗೆ ಇವರು ಬರೆದ ಸಾಧನಾ ಪುಸ್ತಕವೇ ಸಾಧನೆಗೆ ಸ್ಫೂರ್ತಿ. ಅವರ ಒಂದು ಏನು ಗುರಿ ಮುಟ್ಟೋದಕ್ಕೆ ಇರ್ತಕ್ಕಂಥ ಅಡಚಣೆಗಳೇನಿದೆ ಅದೆಲ್ಲವನ್ನು ಕೂಡ ನೋಡೇನೆ ಕೂಡ ಈ ಕಾನ್ಸೆಪ್ಟ್ ಮಾಡಿದ್ದು ತಪ್ಪಸ್ಸು ಅಂತ ಹೇಳಿ. ಇದೀಗ ಪ್ರತಿ ವರ್ಷ 100 ಜನ ಕನ್ನಡಿಗರನ್ನ ಐ ಎ ಎಸ್ ಅಧಿಕಾರಿಗಳಾಗಿ ಮಾಡುವ ಪಣ ತೊಟ್ಟು ಕೆ ಎ ಎಸ್ ಹುದ್ದೆಗೆ ಗುಡ್ ಬೈ ಹೇಳಿದ್ದಾರೆ. ಇಂಥ ಮೌಲ್ಯಗಳು ತುಂಬಿರತಕ್ಕಂಥ ಅಧಿಕಾರಿಗಳು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಒಂದು ಹೊಸ ಬೆಳಕು ಅನ್ನುವಂಥ ಸಂಸ್ಥೆಯನ್ನು ಹುಟ್ಟಾಕಿದ್ದು. ಐ ಎ ಎಸ್ ತಪಸ್ಸು ಮೂಲಕ ದೇಶಕ್ಕೆ ಕನ್ನಡಿಗ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಕೊಡುಗೆ ಕೊಡುವ ಸಂಕಲ್ಪ ಮಾಡಿದ್ದಾರೆ. ನಾನು ಒಬ್ಬ ಆಗ್ಬೇಕು ಆ 100ರಲ್ಲಿ ಅಂತಂದ್ರೆ ಏನ್ ಮಾಡ್ಬೇಕು? ನಾನು ಆಗ್ಲೇಬೇಕು ಅನ್ನುವಂತ ದೃಢ ಸಂಕಲ್ಪ ಇರಬೇಕು. ಈಗ ಎಲ್ಲರೂ ಕೂಡ ಐ ಎ ಎಸ್ ಮಾಡ್ತೀನಿ ಅಂದವರೆಲ್ಲ ಕೂಡ ಐ ಎ ಎಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.